ನಮಸ್ಕಾರ. ಇವತ್ತು ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಿಂದೂ ಜನಜಾಗೃತಿ ಸಮಿತಿ, ರಾಷ್ಟ್ರೀಯ ಹಿಂದೂ ಪರಿಷತ್ತು, ಈ ರೀತಿ ಎಲ್ಲ ಸಮಸ್ತ ಹಿಂದೂ ಸಂಘಟನೆಗಳು ಗಿರಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಾವು ಜಮಿಯತ್ ಉಲೇಮಾ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮೌಲಾನಾ ಇರ್ಷದ್ ಮದನಿ ಇವನ ವಿರುದ್ಧ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದರ ವಿರುದ್ಧವಾಗಿ ದೂರನ್ನು ದಾಖಲು ಮಾಡಿದ್ದೇವೆ. ಫೆಬ್ರವರಿ ತಿಂಗಳಿನಲ್ಲಿ ರಾಮಲೀಲಾ ಮೈದಾನದಲ್ಲಿ ನಡೆದಂಥ ಅಧಿವೇಶನದಲ್ಲಿ ಇದೇ ಮದನಿಯವರು ಹಿಂದೂಗಳು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡುವಂಥ ಓಂ ಇರಬಹುದು, ಶಿವ, ಬ್ರಹ್ಮ ಇವರನ್ನು ಅತ್ಯಂತ ಕೆಟ್ಟದಾಗಿ ಅಪಮಾನ ಮಾಡುವ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದ್ದಾರೆ. ಹಾಗಾಗಿ ಇವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು, ಹೇಟ್ ಸ್ಪೀಚ್ ಮಾಡುವಂಥ ಮದನಿಯನ್ನು ಬಂಧನ ಮಾಡಬೇಕು, ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದರ ವಿರುದ್ಧ ಮದನಿ ವಿರುದ್ಧ ಭಾರತದ ದಂಡ ಸಂಹಿತೆ 295, 295A, 298 ಮತ್ತು ಇನ್ಫಾರ್ಮೇಷನ್ ಆ್ಯಕ್ಟ್ 2000 ಪ್ರಕಾರ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕೆಂಬ ಆಗ್ರಹವನ್ನು ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟ ಇವತ್ತು ಆಗ್ರಹವನ್ನು ಮಾಡಿದೆ. ಸಂಬಂಧಪಟ್ಟಂಥ ಇಲಾಖೆ ಸರ್ಕಾರ ಇದರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಿ ಅವರನ್ನು ಬಂಧನ ಮಾಡಬೇಕು ಹೇಳುವ ಆಗ್ರಹವನ್ನು ನಾವು ಮಾಡ್ತೇವೆ. ಈ ಥರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂಥ ಪದೇ ಪದೇ ಘಟನೆಗಳು ಜಮಿಯತ್ ಉಲೇಮಾ ಹಿಂದ್ ಮೇಲೆ ಆಗ್ತಾ ಇದೆ. ಹಾಗಾಗಿ ಜಮಿಯತ್ ಉಲೇಮಾ ಹಿಂದ್ ಸಂಘಟನೆ ಮೇಲೆ ಅನೇಕ ಕಾನೂನು ಬಾಹಿರ ಚಟುವಟಿಕೆಯ ಕ್ರಮದ ಅಡಿಯಲ್ಲಿ ಅದರ ಮೇಲೆ ನಿಷೇಧವನ್ನು ಹಾಕಬೇಕೊಳ್ಳುವ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆಯನ್ನು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮೋಹನ್ ಗೌಡ, ಕರ್ನಾಟಕ ರಾಜ್ಯ ವಕ್ತಾರ, ಹಿಂದೂ ಜನಜಾಗೃತಿ ಸಮಿತಿ.